ಇನ್ನು ವಿಶ್ವ ಪ್ರಸಿದ್ಧ ಬೆಂಗಳೂರು ಕರ್ಗಾ ಮಹೋತ್ಸವಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಇದೇ ತಿಂಗಳು ಹದಿನೈದನೇ ತಾರೀಕಿನಿಂದ ಇಪ್ಪತ್ತೈದನೇ ತಾರೀಕು ತನಕ ಅತ್ತೂರಿ ಕರ್ಗಾ ನಡೆಯುತ್ತೆ ಹತ್ತು ದಿನಗಳ ಕಾಲ ನಡೆಯೋ ಕರ್ಗಾ ಮಹೋತ್ಸವದ ಕಂಪ್ಲೀಟ್ ರಿಪೋರ್ಟ್ ಬರ್ತಾ ಇದೆ ಬೆಂಗಳೂರು ಕರಗಕ್ಕೆ ಡೇಟ್ ಫಿಕ್ಸ್ ಚೈತ್ರ ಹುಣ್ಣಿಮೆ ಎಂದು ಅತ್ತೂರಿ ಕರ್ಗ ಎಸ್ ವಿಶ್ವ ಪ್ರಸಿದ್ಧ ಬೆಂಗಳೂರು ಕರ್ಗಾ ಮಹೋತ್ಸವಕ್ಕೆ ದಿನಾಂಕ ನಿಗದಿಯಾಗಿದೆ ತಿಳರಾಪೇಟೆಯ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಬಳಿ ಇಪ್ಪತ್ತೈದನೇ ತಾರೀಕು ಜಾತ್ರೆ ನಡೆಯುತ್ತೆ ಕರಗ ಮಹೋತ್ಸವ ಸಂಬಂಧ ಈಗಾಗಲೇ ಬಿಬಿಎಂಪಿ ಸಭೆ ನಡೆಸಿದೆ ಇತ ದೇವಸ್ಥಾನದ ಸಮಿತಿಯಿಂದಾನೂ ಮಹತ್ವದ ಸಭೆ ನಡೆದಿದ್ದು ಕರಗ ಮಹೋತ್ಸವದ ರೂಪುರೇಷೆ ಬಗ್ಗೆ ಚರ್ಚೆ ಮಾಡಲಾಗಿದೆ ಈ ಬಾರಿಯೂ ಕೂಡ ಕಳೆದ ಬಾರಿಗಿಂತ ಅದ್ದೂರಿಯಾಗಿ ಕರಗ ಮಹೋತ್ಸವ ನಡೆಸೋದಿಕ್ಕೆ ಸಮಿತಿ ಪ್ಲಾನ್ ಮಾಡಿಕೊಂಡಿದೆ ಇನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎ ಜ್ಞಾನೇಂದ್ರ ಹದಿಮೂರನೇ ಬಾರಿಗೆ ಕರ್ಗವನ್ನ ಹೊರಲಿದ್ದಾರೆ ಈ ಬಗ್ಗೆ ಮುಜರಾಯಿ ಇಲಾಖೆ ಮತ್ತು ಧರ್ಮರಾಯಸ್ವಾಮಿ ದೇವಸ್ಥಾನದ ಸಮಿತಿ ತೀರ್ಮಾನ ಮಾಡಿದೆ ಹಾಗಾದ್ರೆ ಕರ್ಗ ಮಹೋತ್ಸವ ಪ್ರಾರಂಭ ಆಗೋದು ಯಾವಾಗ ಏನೆಲ್ಲ ಕಾರ್ಯಕ್ರಮ ಇರುತ್ತೆ ಅಂತ ನೋಡುವುದಾದ್ರೆ ಎಸ್ ಕರಗ ದಿನದ ಕಾರ್ಯಕ್ರಮಗಳು ಈ ರೀತಿಯಾಗಿ ಇರುತ್ತೆ ಏಪ್ರಿಲ್ ಹದಿನೈದರ ರಾತ್ರಿ ಕರಗ ಆರಂಭ ಆಗತ್ತೆ ನಿತ್ಯ ಬೆಳಿಗ್ಗೆ ಮತ್ತು ರಾತ್ರಿ ಪೂಜೆ ಮಾಡಲಾಗುತ್ತೆ ಏಪ್ರಿಲ್ ಇಪ್ಪತ್ತಕ್ಕೆ ದೀಪದ ಆರತಿ ಸೇವೆ ಇರುತ್ತೆ ಏಪ್ರಿಲ್ ಇಪ್ಪತ್ತೊಂದರಂದು ಹಸಿ ಕರಗ ಉತ್ಸವ ನಡೆಯುತ್ತೆ ಇನ್ನು ಏಪ್ರಿಲ್ ಇಪ್ಪತ್ತೆರಡಕ್ಕೆ ಪೊಂಗಲ್ ಸೇವೆ ಇದ್ರೆ ಏಪ್ರಿಲ್ ಇಪ್ಪತ್ತ್ ಮುಖ್ಯ ಕರಗ ಮಹೋತ್ಸವ ಆಗುತ್ತೆ ಇನ್ನು ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ಗಾವು ಇನ್ನು ಏಪ್ರಿಲ್ ಇಪ್ಪತ್ತೈದಕ್ಕೆ ಧ್ವಜಾರೋಹಣ ನಡೆಯುತ್ತೆ ಒಟ್ಟಾರೆಯಾಗಿ ಇದೇ ತಿಂಗಳ ಹದಿನೈದರಿಂದ ಶುರುವಾಗುವಂತಹ ಕರಗ ಮಹೋತ್ಸವ ಹತ್ತು ದಿನಗಳ ಕಾಲ ನಡೀತಾ ಇತ್ತು ಅದ್ದೂರಿ ಮಹೋತ್ಸವವನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ಕಾಯ್ತಿದ್ದಾರೆ ಲೋಕೇಶ್ ಲಾ ಪಬ್ಲಿಕ್ ಟಿವಿ ಬೆಂಗಳೂರು